ಹಲೋ. ಹಲೋ ಹಾ, ನಮಸ್ತೆ. ಯಾರಿದು? ನಟೇಶ್ ಪೊಲಿಪಾಲಿನಾ? ನೀವ್ಯಾರು? ಅಲ್ಲ ಸರ್, ನೀವು ಆ ಥರ ಹಾಕಿದ್ರೆ ನೀವು ನೀ ಯಾರಪ್ಪಿ? ಯಾರಾದ್ರೂ ಇರಲಿ, ನಾನೊಬ್ಬ ಮತ್ತೆ ಆರ್ಡಿನರಿ ಮ್ಯಾನು. ಆರ್ಡಿನರಿ ಮ್ಯಾನ್ ಫೋನ್ ಮಾಡ್ಬಿಡಪ್ಪಿ. ನಂಗೆ ಏನಕ್ಕೆ? ಒಂದು ಐಡೆಂಟಿಟಿ ಇಲ್ಲದೆ ಇದ್ರೆ ಮಾಡ್ಬಿಡಿ. ಹಾ, ಐಡೆಂಟಿಟಿ ಇಲ್ಲದೆ ಇದ್ರೆ ಮಾಡ್ಬೇಡಿ. ನಿಮ್ಮ ಹೆಸರು ಕೇಳಿದ್ಮೇಲೆ ನಿಮ್ಮ ಹೆಸರು ಹೇಳಬೇಕು. ಅಲ್ಲ, ಐಡೆಂಟಿ ಅಲ್ಲ, ನೀನ್ ಹಾಕ್ಬೇಕಾದ್ರೆ ಅವಾಗ ಐಡೆಂಟಿ ಇರ್ಲಿಲ್ವಾ? ಆಯ್ತು, ಇಡಪ್ಪಿ ಫೋನು, ಇಡಪ್ಪಿ ಫೋನು. ಏಯ್, ಕರೆಕ್ಟ್ ಆಗಿ ಫಸ್ಟ್ ಇವ್ರು ಈಗ ಅಡ್ವರ್ಟೈಸ್ಮೆಂಟ್ ಮಾಡಿದ ಕೂಡಲೆ ಜನ ಹಾಳಾಗೋಯ್ತಾರ? ಫೋನ್ ಇಡಪ್ಪಿ. ಏನಪ್ಪಿ ಫೋನ್ ಇಡೋದು? ಗಂಡನ ಮಗನೇ, ಹೆಸರು ಹೇಳದ್ಮೇಲೆ, ಹೇಳಕ್ ಧೈರ್ಯ ಇಲ್ದ್ಮೇಲೆ ಈ ಫೋನ್ ರೆಕಾರ್ಡ್ ಆಗ್ತಾ ಇದೆ. ಹೆಸರಲ್ಲಿ ಸುದೀಪ್ ಅಣ್ಣನ ಅಭಿಮಾನಿ ಕಣ. ಹೆಸರು ಹೇಳಕ್ ಧೈರ್ಯ ಆದ್ಮೇಲೆ ಈ ಫೋನ್ ರೆಕಾರ್ಡ್ ಸುದೀಪ್ ಆಗ್ತಾ ಇದೆ. ಅಣ್ಣನ ಅಭಿಮಾನಿ ಆಯ್ತಾ? ಓಕೆ. ಹಾ, ಹಾ, ಗಂಡು ನನ್ನ ಮಗನ, ಇವ್ರು ಅಡ್ವರ್ಟೈಸ್ಮೆಂಟ್ ಮಾಡಿ ಕೂಡಲೆ ಹಾಳಾಗಿ ಹೋಗ್ಬಿಟ್ರ? ಮತ್ತೆ ಇನ್ನು ಏನೇನು ಹೇಳ್ತೀಯ ಹೇಳ್ಬಿಡು. ಲೇ, ಅಲ್ಲ ಹೇಳ್ತಾ ಇರೋದು, ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೆ ಜನ ಹಾಳಾಗ ಹೋಗ್ಬಿಟ್ರ? ಯಾಕೆ ಕಾರ್ಡ್ಸ್ ಏನ್ ಮುಂಚೆ ಅವನು ಆಡ್ತಾ ಇಲ್ವಾ? ಅವಳು ಇನ್ನು ಏನೇನು ಅಪ್ಪಿ? ಹೌದಾ ಹೇಳು. ಹಾ, ಹೌದಾ? ಎದುರುಗಡೆ ಬಂದು ಮಾತಾಡು. ಆಯ್ತು, ಹೌದಾ, ಎಲ್ಲಿದಿ ಹೇಳು. ಅಲ್ಲ, ಎದುರುಗಡೆ ಬಂದು ಮಾತಾಡು. ಈ ಸರಿ ಎದುರುಗಡೆ ಸಿಕ್ಕೇ ಸಿಕ್ತೀವಿ ಯಾವಾಗಾದ್ರೂ. ನಿಮ್ಮ ಬಾ ಬಾ, ಯಾವ ಸುಬ್ರಹ್ಮಣ್ಯ ಮನೆ ಹತ್ರನೇ ಬಾ. ಅರೆ ಅಯ್ಯೋ, ಏನ ನೀವೆಲ್ಲ ಬಾರ, ಇಲ್ಲ ನಾಗರಬಳ್ಳಿ ಬಾರ. ಎಲ್ಲಿ ಆಯ್ತು, ಬರ್ಬೇಕು ಹೇಳ? ಬಂದಾಗ ನೋಡ್ಕೊಳ್ವಿ ಅಂತೆ. ಏನ್ ಮಾಡ್ತೀಯ ಹೇಳಪ್ಪಿ? ಏನ್ ಬಂದ್ರೆ ಏನ್ ಮಾಡ್ತೀಯೋ ಅಲ್ಲ, ಬಂದ್ರೆ ಏನ್ ಮಾಡೋದಲ್ಲ, ಹೇಳಪ್ಪ. ನಾಲ್ಗೆನ ಎಕಡಾನ ನಿಂದು ಅಂತ ಕೇಳ್ಬೇಕಷ್ಟೇ. ನಿಂದು ಏನಂತ ಕೇಳ್ತೀಯ? ನಾಲ್ಗೆನ ಎಕಡಾನ ನಿಂದು ಅಂತ ಅಷ್ಟೇ. ಅಷ್ಟು ಕೇಳೋಕ್ ಅಲ್ಲಿಗೆ ಬರ್ಬೇಕ? ಇಲ್ಲೇ ಕೇಳು. ಹಾ, ಅಷ್ಟು ಕೇಳೋಕ್ ಅಲ್ಲಿಗೆ ಬರ್ಬೇಕ? ಇಲ್ಲೇ ಕೇಳು. ಅಯ್ಯ, ನಿನ್ನ ಬಂದ್ರೆ ಸಿಗದಾಕ್ ಬಿಡ್ತಾರೆ ಎಲ್ಲವನುವೆ. ನನ್ನ ಸಿಗದಾಕ್ ಬಿಡ್ತೀಯಪ್ಪ ನೀನು ಬಂದ್ರೆ? ಹಾ ಇನ್ನೊಂದ್ಸಲ ಬಾ. ಹೇಳು, ಇನ್ನೊಂದ್ಸಲ ಹೇಳು, ಏನ್ ಮಾಡ್ತೀಯ? ಅಯ್ಯ, ಅಲ್ಲ ಅಲ್ಲ, 7 ವರ್ಷ ಬೇರೆ ಕೆಲಸ ಇಲ್ವಾ ಅಂತ. ಇವ್ರು ಇವಾಗ ಅಡ್ವರ್ಟೈಸ್ಮೆಂಟ್ ಇವ್ರು ಮಾಡ್ಕೊಳ್ಳೆ ಜನ ಹಾಳಾಗೋದ್ರು ಅಂತ ಹೇಳ್ತಿದ್ಯಲ್ಲ ನೀನು. ಮರ್ಡರ್ ಥ್ರೆಟ್ ಸಿಗದಾಕೋದಂದ್ರೆ ಮರ್ಡರ್ ಥ್ರೆಟ್. 7 ವರ್ಷ ನಿನ್ನ ಜೀವನದಲ್ಲಿ ಜೈಲು. ಅಲ್ಲ ಅಲ್ಲ ಅಲ್ಲ, ಮರ್ಡರ್ ಇದೇ ನಾನು ಇವಾಗ ಪೊಲೀಸ್ ಸ್ಟೇಷನ್ ಗೆ ಸೈಬರ್ನೆಟಿಕ್ ಕಳ್ಸ್ಕೊಡ್ತೀನಿ. ನಿನಗೆ 7 ವರ್ಷ ಒಳಗ ಹಾಕಿದ್ಮೇಲೆ ಮತ್ತೆ ನಿನಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಲಾ ಅಂಡ್ ಆರ್ಡರ್ ಗೊತ್ತಿಲ್ಲದೆ ಜೊತೆಗೆ ನೀನು ಯೋಚನೆ. ಅಲ್ಲ ಅಲ್ಲ ಅಲ್ಲ, ನಿನಗೆ ಫೋನ್ ಮಾಡಕ್ ಹೇಳಿದ್ದೆ. ಏನಾರ ಆಗ್ಲಿ, ನಿನಗೆ ಫೋನ್ ಮಾಡಕ್ ಹೇಳಿದ್ದೆ. ಯಾರು ಬಂಗಾರು ಹೇಳಪ್ಪ, ಎಲ್ಲ ಯಾರಾದ್ರೂ ನಿನ್ನ ಜೊತೆ ಅವರು ಒಳಗೊಟ್ಟೋಗ್ತಾರೆ. ಯಾಕಂದ್ರೆ ಇದು ದೊಡ್ಡ ಇಶ್ಯೂ ಇದು. ನೀವು ಸಿಗದಾಕ್ ಬಿಡ್ತೀನಿ ಅಂತ ಇದೆಯಲ್ಲೂ ಏನೋ ನಿಮ್ಗೆ ದೊಡ್ಡ ಇಶ್ಯೂ. ಅಲ್ಲ, ಅಲ್ಲ, ನೀವು ಹಾಕಿರೋದು ಅಂದ್ರೆ ದೊಡ್ಡ ಇಶ್ಯೂ ಅಲ್ವಾ? ಅದು ಇರ್ಲಿ, ಆದ್ರೆ ಅದು ನಾನು ದೇಶ ಪ್ರೇಮದಿಂದ ಹಾಕಿರೋದು. ನಾನ್ ಕೇಳ್ತಾ ಇರೋದು, ನನ್ನ ಕರ್ನಾಟಕದ ಜನರನ್ನ ದಾರಿ ತಪ್ಪಿಸುವುದರ ವಿರುದ್ಧ. ಸ್ವಾಮಿ ಹೇಳೋರ್ಗು ಕೇಳಿ, ದೇಶ ಪ್ರೇಮ ಅನ್ನಂಗಿದ್ರೆ ಇವ್ರ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ಕೊಳ್ಳೆ ದೇಶ ಹಾಳಾಗ ಹೋಗ್ಬಿಡ್ತಂಗಾರ. ಅದಕ್ಕಿಂತ ಮುಂಚೆ ಯಾರು ರಮ್ಯ ಆಗ್ತಾ ಇಲ್ವಾ, ಕಾತಾಡ್ತಿರ್ಲಿಲ್ವಾ? ಅಲ್ಲೋ, ಒಂದ್ ಮಾತು ಕೇಳ್ತೀನಿ. ನೀನು ನಿಮ್ಮ ಏರಿಯಾಗ್ ಬಂದ್ರೆ ನಾಗರಬಾವಿಗೆ ಸಿಗದಾಕ್ತಿ ಅಂತ ಹೇಳಿದ್ಯಲ್ಲ, ನಿನ್ಗೆ ಹೇಳ್ಕೊಟ್ಟವ್ರ ಯಾರು? ಗೊತ್ತಾಯ್ತಾ? ನಿನಗೆ ನೀವಾಕಿರೋದು ಸರಿ ನಂಗಾರೆ. ಇವಾಗ್ಲೇ ಅಪ್ಪಿ ನಿನ್ಗೆ ಇವತ್ ಸಂಜೆ ಒಳಗಡೆ ನಾನೇನಾದ್ರೂ ಆಕ್ಷನ್ ತಗೊಂಡ್ರೆ, ನಾನು ಜಸ್ಟ್ ಪೊಲೀಸ್ ಅವ್ರಿಗೆ ಸರ್ ಸಿಗದಾಕ್ತಾರೆ ಅಂತ ಹೇಳಿದ್ರೆ ಸಾಕು, ಈ ರೆಕಾರ್ಡಿಂಗ್ ಕಳಿಸಿದ್ರೆ ನಿನ್ನ ಜೀವನ ಹಾಳಾಗ್ಬಿಡುತ್ತೆ ಬಂಗಾರು. ಅಂತ ಕೆಲಸ ನಾನು ಮಾಡಲ್ವೋ? ಆದ್ರೆ ಯೋಚನೆ ಮಾಡಿ ಸಮಯ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ನೀವ್ ಹಾಕ್ಬೇಕು. ಅಲ್ಲ, ಅದ್ರಲ್ಲಿ ನೀನು ಏನು ಜೀವನ ಸಿಗದಾಕ್ ಬಿಡ್ತೀಯನೋ? ಯಾರು ಈ ವಾಕ್ ಸ್ವಾತಂತ್ರ್ಯ ಇರೋ ಈ ಜಗತ್ತಲ್ಲಿ ನಿಮ್ಮ ನೀನ್ ಯಾರ ಅಭಿಮಾನಿನೋ ಅವ್ರ ಹೆಸರು ಕೂಡ ಹಾಕಿಲ್ಲ, ಸಿಗದಾಕ್ ಬಿಡ್ತೀಯನೋ ನೀನು? ಅಂದ್ರೆ ಇನ್ನು ಏನೇನ್ ಕೆಲಸ ಮಾಡ್ತೀಯೋ ನೀನು ಹೇಳೋ? ಯಾವ ನಿಂದು ಏನೇನ್ ಕೆಲಸ ಮಾಡ್ತೀಯ ನೀನು? ಸಿಗದಾಕ್ ಬಿಡ್ತೀಯನೋ? ಅಲ್ಲ ಅಲ್ಲ ಅಲ್ಲ, ಹಂಗ ಅವ್ರ ಏನ್ ಮಾಡಿದ್ರು ನಿನಗೆ ಅಂತ ನಾನ್ ಕೇಳ್ತಾ ಇರೋದು. ಅವ್ರ ಬಗ್ಗೆ ಎಲ್ಲಿ ಯಾರ ಬಗ್ಗೆ ಬರ್ತಿದ್ದೀನಿ ಅಂತ ಮಾತಾಡ್ತಾ ಇದೀಯ? ನೀವು ಯೋಚನೆ ಹಾಕಿದಿರಲ್ಲ ನೀವು. ಯಾರು ಆಡ್ಗೆ ನನ್ನ ಕರ್ನಾಟಕದ ಜನರ ದಾರಿ ತಪ್ಪಿಸ್ತಾ ಇದಾರೋ ಅವ್ರ ಬಗ್ಗೆ ಬರ್ದಿದ್ದೀನಿ. ನೀವು ಹೆಸರಿಲ್ಲ ಊರಿಲ್ಲ, ನೀವು ಮನೆಗೆ ಹುಡುಕೋಡಿ ಯಾರು ಬೇಡ ಅಂತಾರೆ. ಇವಾಗ ನೀನು ಹೇಳಿರೋದು ಇಷ್ಟೇ ಸಾಕು, ನಾನು ಫೋನ್ ಇಡ್ತಾ ಇದ್ದೀನಿ. ನಿನಗೆ ನಿನಗೆ ಒಳ್ಳೇದಾಗಲ್ಲೋ, ಯಾಕಂದ್ರೆ ನಿನಗೆ ಈ ಗೌರ್ಮೆಂಟ್ ಲಾ ಗೊತ್ತಿಲ್ವೋ, ಲಾ ಅಂಡ್ ಆರ್ಡರ್ ಗೊತ್ತಿಲ್ಲ. ನಾಳೆ ಗೌರ್ಮೆಂಟ್ ಅಹೋರಾತ್ರ ಗೌರ್ಮೆಂಟ್ ಲಾ ಇದ್ದಿದ್ರೆ ಅವ್ರು ಇದನ್ನೆಲ್ಲ ಪರ್ಮಿಷನ್ ಕೊಡಬಾರ್ದಿತ್ತು. ಆಯ್ತು, ಲಾ ಇಲ್ಲ, ನೀನು ಇವಾಗ ಸಿಗದಾಕ್ ಬಿಡ್ತೀಯಲ್ಲ. ನಾ ಇವನು ಇವನ್ನ ಬೇರೆ ಯಾರಾದ್ರೂ ಮೈ ಮುಟ್ಟಿದ್ರು ನಿನ್ ಮೇಲೆ ಬರೋದು. ಇವತ್ತು ನಿಂಗೆ ವಯಸ್ಸು ಎಷ್ಟು ನಿಂದು?
ಫೋನ್ ಮಾಡಿ ಥ್ರೆಟ್ ಮಾಡೋ ಲೆವೆಲ್ ಕೊಟ್ಟೋದ್ರೇನು ನೀವೆಲ್ಲ? ನೀವ್ ಹಾಕಿರೋದೇ ಯಾರು ನಿಮ್ ನಿಮ್ ಬಾಸ್ ಹೇಳ್ಕೊಂಡು ಹೋಗ್ಬಿಡ್ತಿರಲ್ಲ ನೀವು ನಿಮ್ ಜೊತೆಗೆ ಎಂತ ದೊಡ್ಡ ಬಾಸ್ ಬಾಸ್ ನೀನ್ ಹೇಳ್ಕೊಂಡು ಹೋಗಂತದ್ ಏನೇನ್ ಇದಿಲ್ಲ ಮಾತು ಕ್ಷಮೆ ಕೇಳದಿದ್ರೆ ನಾನು ನಿಜವಾಗ್ಲೂ ಆಕ್ಷನ್ ತಗೊಂಡ್ರೆ ನೀನ್ ಪರಿಣಾಮ ಎದುರಿಸ್ತೀಯ ಬಂಗಾರು. ನೀನ್ ಗೊತ್ತಿಲ್ಲ ಸಿಗದಾಕೋದು ನನ್ನನ್ನ ಜೀರೋ ಇಂದ ಸಿಗದು ಜೀವ ತೆಗೆಯೋದು ಅಂತ ಅರ್ಥ. ಅಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನ್ ಹೇಳ್ತಾ ಇರೋದು ನೀವ್ ಹೋರಾಡಂಗಿದ್ರೆ ಸರ್ಕಾರದ ವಿರೋಧ ಹೋರಾಡಿ. ಅದೇ ಓಡಾಡ್ತಾ ಇರೋದಪ್ಪ ಯಾರ್ಯಾರು ಇನ್ವಾಲ್ವ್ ಅಲ್ಲ ನಾನ್ ಹೇಳ್ತಾ ಇರೋದು ಒಂದ್ ನಿಮಿಷ ಹೇಳೋ ಕೇಳಿ. ಯಾರ ಮುಖ ಕಾಣ್ತದೆ? ಅವ್ರ ಹೆಸರು ಕೂಡ ಹಾಕಿಲ್ಲ. ನಿನ್ನ ಅದೃಷ್ಟ ಬದುಕೋ. ಯಾರ ಮುಖ ಕಾಣ್ತದೆ ನಮ್ಗೆ? ಯಾರ ಮುಖ ಕಾಣ್ತದೆ? ಸೋಲಿ ಅಂತ ಹಾಕಿದ್ರ, ಹಣ ಕಳ್ಕೊಳ್ಳಿ ಅಂತ ಹಾಕಿದ್ರ, ಹಣ ಗೆಲ್ಲಿ ಅಂತ ಹಾಕಿದ್ರೆ ಅದನ್ನ ನೀನು ಇವಾಗ ಅಲ್ಲ ಒಂದ್ ನಿಮಿಷ ನಾನ್ ಹೇಳ್ತಾ ಇರೋದು ಹಂಗಾರೆ ಕುಡಿಯೋದ್ರಿಂದ ಹಣ ಹೆಸರೇನ್ ಹೇಳು ನಿನ್ನ ಹೆಸರೇನ್ ಹೇಳು. ಅಲ್ಲ ಕುಡಿಯೋದ್ರಿಂದ ಹಣ ಯಾರಿಗೆ ಕಳೀತಾ ಇಲ್ವಾ ಬಂಗಾರು? ನೀನು ಆ ಮಗನೇ ಈ ಮಗನೇ ಅಂದ್ರು ನಿನ್ನ ಆದ್ರೆ ನಿನ್ನ ನಾನ್ ಕ್ಷಮಿಸಿದ್ರು ಇವಾಗ ಲ್ಯಾಂಡ್ ಆರ್ಡರ್ ಕ್ಷಮಿಸೋದಿಲ್ಲ ಸಿಗದಾಕ್ಬಿಡ್ತೀಯಂತೆ ನನಗ್ ಭಯ ಆಗ್ತದೆ ಅಂತ ಹೇಳಿದ್ರೆ ಸಾಕು ನಿನ್ನ ಹೇಳ್ಕೊಂಡು. ಒಂದ್ ನಿಮಿಷ ಹೇಳೋರ್ಗೆ ಕೇಳಿ ಸ್ವಾಮಿ. ನೀವು ಅಂದಿರೋದಕ್ಕೆ ನಾನು ಆಕ್ಷನ್ ತಗೋಬೇಕಾಬೇಡುವ ಹೇಳೋ ಹೀರೋ ಆಗಿದ್ರೆ ನೀನು ಆಕ್ಷನ್ ತಗೋಬೇಕಾ ಹೇಳೋ? ನೀವ್ ಹೀರೋ ಅಂತ ನೀವ್ ಹಾಕಿದಿರಲ್ಲ ರಮ್ಯ ಹೀರೋ ಒಬ್ಬ ರಮ್ಯ. ನಾನು ಹೇಳ್ತಾ ಇದ್ದೀನಿ ಹಾಕಿದೀನಿ ಹಾಕ್ತೀನಿ ಹಾಕ್ತೀನಿ. ನೀನು ನೀನ್ ಅಂದ ಮಾತನ್ನ ಹೀರೋ ಆಗಿದ್ರೆ ನಾನ್ ಅಂದಿದೀನಿ ನಿನ್ನ ಸಿಗದಾಗ್ತೀನಿ ಅಂತ ಹೇಳೋ ನೋಡ. ಹಾಕಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳೋ ನೋಡ. ನಿನಗ್ ಧೈರ್ಯ ಇಲ್ಲ ಯಾಕಂದ್ರೆ ನಾನ್ ನಿನ್ನ ಮಗು ಸಮಾನ. ನನ್ನ ಮಗನ ವಯಸ್ಸು ನನ್ನ ಮಗನೇ ಅಂತೀಯ. ನಿನ್ನ ಜೀವ ಭವಿಷ್ಯ ಹಾಳು ಮಾಡೋದಕ್ಕೆ ಅಹೋರಾತ್ರ ಯಾವತ್ತು ಇಷ್ಟಪಡಲ್ಲ. ನೀನು ನಾನು ನ್ಯಾಯಬದ್ಧವಾಗಿ ಹಾಕಿದೀನಿ ಹಾಕ್ತೀನಿ ಹಾಕ್ತಾನೆ ಇರ್ತೀನಿ ಹಾಕ್ತಾನೆ ಇರ್ತೀನಿ. ನೀನ್ ಮಾತ್ರ ನನ್ನ ಸಿಗದಾಗ್ತೀಯ ಅಂದಿರೋದು ಸಮರ್ಥಿಸ್ಕೋ. ನಾನು ಹಾಕ್ರ ನೀನು ಹಾಕ ನೀನ ನೋಡೋಣ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಭಾರತದಲ್ಲಿ ಪ್ರಜೆ ಪ್ರತಿಯೊಬ್ಬ ಪ್ರಜೆಗೂ ಒಳ್ಳೇದಾದ್ರು ಕೆಟ್ಟದಾದ್ರು ಗೊತ್ತಿದೆ. ಮತ್ತೆ ಹೆಂಗಂದ್ರೆ ಸಿಗದಾಕ್ಬಿಡ್ತೀನಿ ಅಂತ ಆಯ್ತಾ? ಒಳ್ಳೇದ ಅಲ್ಲಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇವ್ರು ಹಾಕೋದ್ ಕೂಡ್ಲೇನೆ ಇವ್ರು ಇವರಿಂದನೇ ಅವ್ರ ಹಾಳಾಗ್ತೇನೇ ಆಗಿರ್ಲಿ ನೀನ್ ಸಿಗದಾಕ್ತೀನಿ ಅಂದ್ಯಾ ಇಲ್ವಾ? ಅದು ಭಯ ಬಿದ್ದು ಬೆಂಗಳೂರಿಗೆ ಬರ್ಬೇಕಾ ಬೇಡವಾ? ನೀನ್ ನಾನ್ ಏನ್ ಮಾಡ್ಲಿ ಹೇಳು? ನೀನ್ ಸಿಗದಾಕ್ ಗೊತ್ತಾಯ್ತಾ? ನಿನ್ ಹತ್ರ ಪಿಕ್ಚರ್ ಇಟ್ಕೊಂಡಿದ್ಯಾನೋ ನೀನು? ಏ ಏನ್ ಹೇಳೋದು ನೀನು? ನೀನ್ ಹೀರೋ ಆಗಿದ್ರೆ ಹೇಳು ತೆಗ್ದಾಕ್ತೀನಿ ಅಂತ. ಕಂಪ್ಲೇಂಟ್ ಫೋನ್ ನಂಬರ್ ಟ್ರೇಸ್ ಮಾಡಿ ಇದು ಬೇರೆಯವ್ರ ನಂಬರ್ ಆದ್ರೆ ಅವ್ರ ಜೊತೆ ನೀನು ನಿನ್ ಬಾಸ್ಗೂ ಬರುತ್ತಿದ್ದು ಮುಪ್ಪು. ಅಂತ ತಪ್ಪ ಕೆಲ್ಸ ಮಾಡಿದಿರಿ ನೀವು. ಯಾರನ್ನ ಮಾತಾಡ್ತೀರಿ ಗೊತ್ತೇನೋ? ನಿನ್ನ ವಯಸ್ಸಿಂದ ಹೋರಾಡ್ಕೊಂಡ್ ಬಂದಿದೀನೋ ಇಂತಗಳ ವಿರುದ್ಧ? ನಿನ್ನ ವಯಸ್ಸೆಷ್ಟು? ನೀನು ಒಂದ್ ನಿಮಿಷ ಹೇಳೋ ನನ್ ಮಾತು. ನೀನು ತಪ್ಪಾಯ್ತು ಅಂತ ನಿನ್ನ ನಾನು ಆಕ್ಷನ್ ತಗೊಳ್ಳೋ. ಇಲ್ಲ ಕೆಟ್ಟದ ವಿರುದ್ಧಕ್ಕೆ ಯಾವಾಗ್ಲೂ ನಾವು ಅಭಿಮಾನಿಗಳು ಇದ್ದೇ ಇರ್ತೀವಿ ಇಲ್ಲ ಅಂತಲ್ಲ. ಬಟ್ ನೀವು ಮೆನ್ಷನ್ ಮಾಡಿರೋದು ಇವಾಗ ನಾನು ಬೆಂಗಳೂರಿಗೆ ಬರ್ಬೇಕಾ ಬೇಡವಾ ಹೇಳು ಅಂತ ಹೇಳ್ತಾ ಇಲ್ಲ. ಇವಾಗ ನಾನು ಬೆಂಗಳೂರಿಗೆ ಬರ್ಬೇಕಾ ಬೇಡವಾ ಹೇಳು? ನೀನು ತಪ್ಪು ಮಾಡ್ತಾ ಇದೀಯ ಬಂಗಾರು. ನಾನು ಬೆಂಗಳೂರಿಗೆ ಬರ್ಬೇಕಾ ಬೇಡವಾ ಅಂದ್ರೆ ನೀನು ಸಿಗಿಸ್ತಿಲ್ಲ ನಾನೇನ್ ಮಾಡ್ಲಿ? ನಾನ್ ಹೇಳ್ತಾ ಇರೋದು ಅದನ್ನ ಎಲ್ಲೋ ಕೂತ್ಕೊಂಡು ಎಲ್ಲೋ ಏನಕ್ ಮಾಡ್ತೀರಾ? ಬನ್ನಿ ಎದುರುಗಡೆ ಮಾತಾಡಿ. ಇವಾಗ ಬೆಂಗಳೂರು ಸಿಗಿತಿಯಲ್ಲಪ್ಪ. ಅಲ್ಲ ಎದುರುಗಡೆ ಬಂದ್ ಮಾತಾಡಿ. ಅಲ್ಲ ನೀವೆಲ್ಲ ಎಷ್ಟ್ ಜನ ಇದೀರೋ ಸಿಗಿಯೋರು ರೋಡ್ ರೋಡ್ ಅಲ್ಲೇ ಸಿಗಿತೀರಾ ಅಂತ ಇದೇನೋ. ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಉತ್ತರ ಹೇಳ್ಬೇಕಲ್ಲೋ ಕೊಕ್ಕರು ಕಾಳಲ್ಲಿ ಕುತ್ಕೊಂಡು ನೀನು. ಇವಾಗ ಆಗಲ್ವಾ ಹೇಳು? ಹೇಳು ಏ ಯಾವ್ದಾದ್ರು ಕಂಪ್ಲೇಂಟ್ ಕೊಡಿ ಅವ್ರ ಹತ್ರ ಅಂತ ಹೇಳು. ಕಂಪ್ಲೇಂಟ್ ನಿಮ್ಮನ್ನ ಸಿಗಿಯೋದ್ ನಿಜ ಅಂತ ಹೇಳು. ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ಈ ಆಡಿಯೋ. ಇದು ಬರುತ್ತೆ ನಿಮ್ ಬಾಸ್ ಗೊತ್ತಾಗ್ಲಿ ಅವ್ರ ಶಿಷ್ಯರು ಎಂತ ಅವ್ರಿದ್ದಾರೆ ಅಂತ ಗೊತ್ತಾಗ್ಲಿ. ನೀವೇನೋ ಸಿಗಿತೀರಿ ನಾನು ನೀವೇನೋ